ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಹೈಕೋರ್ಟ್ ನಿರ್ದೇಶನದ ಮೇಲೆಗೆ ನಾವು ಇವತ್ತು ಸುಮಾರು 4 ಪಾಯಿಂಟ್ಸಲ್ಲಿ ರೈಡ್ ಮಾಡಿದ್ವಿ. ಇದು ಅರಳಿ ಗೇಟಲ್ಲಿ ಈ ಪಾಯಿಂಟಲ್ಲಿ ರೈಡ್ ಮಾಡಿದಾಗ ನಮಗೆ 35 ಸಿಲಿಂಡರ್ಸ್ನ ಸೀಸ್ ಮಾಡಿದ್ದೀವಿ. ಅದರಲ್ಲಿ 18 ಖಾಲಿ ಸಿಲಿಂಡರು, 17 ಫಿಲ್ಡ್ ಸಿಲಿಂಡರ್ಸ್ನ ಇವತ್ತು ಸೀಸ್ ಮಾಡಿದ್ದೀವಿ. ಸೊ ಇದ್ರ ಮೇಲೆ ನಾವು ಡಿ ಸಿ ಕೋರ್ಟಲ್ಲಿ ಇದನ್ನೆಲ್ಲ ಸಬ್ಮಿಟ್ ಮಾಡಿ ಇ ಸಿ ಕೇಸ್ ಅಂಡರು ಇವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ನಮ್ಮ ಫುಡ್ ಇನ್ಸ್ಪೆಕ್ಟರ್ಸ್ನ ಇಬ್ಬರು ಮತ್ತು ಒಂದೊಂದು ಕಡೆ ಇಬ್ಬರನ್ನ ಟೀಮು, ಇನ್ನೊಂದೊಂದು ಕಡೆ 3 ಜನ ಟೀಮ್ ಮಾಡಿ ಒಂದು 5 ಪಾಯಿಂಟ್ಸ್ಗೆ ನಾವು ಇವತ್ತು ರೈಡ್ ಮಾಡಿಸಿದ್ವಿ. ಇದಕ್ಕಿಂತ ಮುಂಚೆನೂ ಆಗಸ್ಟ್ 17ನೇ ತಾರೀಕು ಮತ್ತು 13ನೇ ತಾರೀಕು ಪೊಲೀಸವರು ಮತ್ತು ನಮ್ಮ ಟೀಮ್ ಎರಡು ಕಡೆ ಇಬ್ಬರು ಜೊತೆಗೆ ಸುಮಾರು 5 ಪಾಯಿಂಟಲ್ಲಿ ರೈಡ್ ಆಗಿತ್ತು. ಆವಾಗಲೂ ಒಂದು 5 ಸಿಲಿಂಡರ್ ಸೀಸ್ ಮಾಡಿದ್ವಿ. ಇವತ್ತು ಈ ಪಾಯಿಂಟಲ್ಲಿ 35 ಸಿಲಿಂಡರ್ಸ್, ಇನ್ನು ಬೇರೆ ಉಳಿದ ಪಾಯಿಂಟ್ಸಲ್ಲೂ ಸಹ ಒಂದು 5 ಸಿಲಿಂಡರ್ಸ್ನ ಸೀಸ್ ಮಾಡಿದ್ವಿ. ಯಾವುದು ನಮಗೆ ಕಂಪ್ಲೇಂಟ್ ಬಂದಿದ್ದು? 1.5 ತಿಂಗಳಿಂದೆ ಕಂಪ್ಲೇಂಟ್ ಬಂದಿದ್ದು. ಆವಾಗಿಂದ ನಾವು ಈ ಥರ ಕಂಟಿನ್ಯೂಸ್ ಆಗಿ ಪ್ಲಾನ್ ಮಾಡಿ ರೈಡ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಇವತ್ತು ಫುಡ್ ಇನ್ಸ್ಪೆಕ್ಟರ್ಸ್ ಎಲ್ಲ 12 ಜನನು ವಿವಿಧ ತಂಡಗಳನ್ನು ರಚಿಸಿ ಎಲ್ಲರೂ ರೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು.